ಎಲ್ಲರಿಗೂ ನಮಸ್ಕಾರ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ನಿಮ್ಮ ಪಾರಂಪರಿಕ ಪಂಚಗವ್ಯ ವೈದ್ಯ ನೀಲಕಂಠ ಎಚ್ಬಿ ರಾಮನಗರ ಬಂಧುಗಳೇ ಹಿಂದಿನ ಹಲವಾರು ಸಂಚಿಕೆಗಳಲ್ಲಿ ನಾವು ಸಾಕಷ್ಟು ಆರೋಗ್ಯದ ಸಮಸ್ಯೆಗಳಿಗೆ ಮನೆಯಲ್ಲಿ ವೈದ್ಯ ಮಾಡ್ಕೊಳ್ಳೋದನ್ನ ಮತ್ತೆ ಕೆಲವು ನಿಯಮಗಳನ್ನು ಮತ್ತೆ ಕೆಲವು ದೋಷಗಳ ಬಗ್ಗೆ ಅಂದ್ರೆ ಹಿಂದಿನ ಒಂದು ಸಂಚಿಕೆಯಲ್ಲಿ ನಾವು ವಾತ ಪಿತ್ತ ಕಫದಲ್ಲಿ ವಾತ ದೋಷವನ್ನು ನೋಡ್ಕೊಂಡು ಬಂದಿದ್ದೀವಿ ಸೋ ಈ ಸಂಚಿಕೆಯಲ್ಲಿ ಬಹಳ ಮುಖ್ಯವಾಗಿ ನಾವು ಪಿತ್ತ ದೋಷ ಅದರ ವೃದ್ಧಿಯಾದಾಗ ಮತ್ತೆ ಕ್ಷೀಣ ಆದಾಗ ಮತ್ತೆ ಸಮವಾಗಿದ್ದಾಗ ಅದರದ್ದು ಏನು ಕೆಲಸ ಅಂತ ನಾವು ನೋಡ್ಕೊಂಡು ಬರೋಣ ಸ್ನೇಹಿತರೆ ಸೋ ಅದಕ್ಕಿಂತ ಮುಂಚೆ ಸಾಕಷ್ಟು ಜನರು ಏನಂದ್ರೆ ನಮಗೆ ಕರೆ ಮಾಡಿಬಿಟ್ಟು ಈ ವಾತ ಪಿತ್ತ ಕಫ ಮತ್ತೆ ನಾವು ತೋರಿಸಿರತಕ್ಕಂತ ಕೆಲವು ಮನೆ ವೈದ್ಯದಿಂದನೂ ಕೂಡ ನಮಗೆ ಏನಾಗ್ತದೆ ಕೆಲವು ಕಾಯಿಲೆಗಳು ಉಲ್ಬಣ ಆಗಿಲ್ಲ ಬಟ್ ಸ್ವಲ್ಪ ಕಡಿಮೆ ಬೇಗ ಆಗ್ತಾ ಇಲ್ಲ ಅಂತ ಅನ್ನುವಂತ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಸೋ ಅಂತವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದ್ರೆ ಸೋ ಪ್ರಾರಂಭಿಕ ಹಂತದಲ್ಲಿ ಇರತಕ್ಕಂತ ಕಾಯಿಲೆಗಳಿಗೆ ಏನಾಗ್ತದೆ ನಾವು ಮನೆಯಲ್ಲಿ ವೈದ್ಯ ಮತ್ತೆ ಹಿತ್ತಲಲ್ಲಿ ಸಿಗತಕ್ಕಂತ ಒಂದು ಪದಾರ್ಥಗಳನ್ನು ಬಳಸಿಕೊಂಡು ಮಾಡಬಹುದು ಸೋ ನಮಗೆ ಸ್ವಲ್ಪ ಜಾಸ್ತಿ ಸಮಸ್ಯೆ ಇದೆ ಅಂತ ಅಂದಾಗ ನಾವು ಏನು ಮಾಡಬೇಕು ಸೋ ಒಂದು ನೇರವಾಗಿ ನೀವು ಭೇಟಿಯಾಗಿ ನಿಮ್ಮ ಒಂದು ದೇಹ ಪರೀಕ್ಷೆಯನ್ನು ಮಾಡ್ಕೊಂಡು ಅದಕ್ಕೆ ಬೇಕಾದಂತ ಸೂಕ್ತ ಗಿಡಮೂಲಿಕೆ ಔಷಧಿಗಳನ್ನು ತಾವು ಪಡೆಕೊಂಡು ತಮ್ಮ ಕಾಯಿಲೆಗಳನ್ನು ವಾಸಿ ಮಾಡ್ಕೋಬಹುದು ಅಂತ ಹೇಳ್ತಾ ಸೋ ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತ ದೇಶದಲ್ಲಿ ನಮಗೆ ವಾತ ಪಿತ್ತ ಕಫ ಮತ್ತೆ ಸಮ ರಸಧಾತುಗಳು ಅಂತ ಹೇಳ್ತೇವೆ ಪ್ರಸಾದಿ ಧಾತುಗಳು ಆಮೇಲೆ ಅಗ್ನಿ ಮತ್ತೆ ಮಲಕ್ರಿಯೆ ಎಲ್ಲ ಸರಿಯಾಗಿದ್ರೆ ತುಂಬಾ ಆರೋಗ್ಯ ಚೆನ್ನಾಗಿರುತ್ತದೆ ಸೋ ನಮಗೆ ಹಿಂದಿನ ತಲೆಮಾರುಗಳಲ್ಲಿ ನಮಗೆ ಭಾರತ ದೇಶದಲ್ಲಿ ಉತ್ತಮವಾದಂತ ಜೀವನ ಪದ್ಧತಿಯನ್ನ ಮತ್ತು ನಮ್ಮ ಆಹಾರ ಪದ್ಧತಿಯನ್ನ ಮತ್ತೆ ಋತುಗಳಿಗೆ ತಕ್ಕ ಹಾಗೆ ಅವರ ಒಂದು ವಿಶೇಷವಾದ ದಿನಚರಿಯನ್ನು ಕೂಡ ನಾವು ರೂಢಿಸ್ಕೊಳ್ತಾ ಇದ್ದೀವಿ ಮತ್ತೆ ಋತುಮಾನಕ್ಕೆ ತಕ್ಕಂತ ಹಣ್ಣು ಹಂಪಲುಗಳನ್ನು ಮತ್ತೆ ಧಾನ್ಯಗಳನ್ನು ಮತ್ತು ಅವರ ಒಂದು ನಿತ್ಯವೂ ಬಳಸತಕ್ಕಂತ ದೇಶಿ ಗೋವಿನ ಉತ್ಪನ್ನಗಳು ಮತ್ತೆ ಅಡಿಗೆ ಮನೆ ಸಾಂಬಾರುಗಳಿಂದ ಏನಾಗ್ತಾ ಇತ್ತು ನಮಗೆ ಯಾವುದು ಕಾಯಿಲೆಗಳು ಬರ್ತಾ ಇರಲಿಲ್ಲ ಸೋ ಇವತ್ತು ಏನಾಗಿದೆ ಅಂತಂದ್ರೆ ನಮ್ಮದು ಆಹಾರ ಪದ್ಧತಿಯನ್ನೂ ಬದಲಾಗಿದೆ ಅದೇ ಸಮಯದಲ್ಲಿ ನಮಗೆ ಏನಾಗಿದೆ ನಮಗೆ ಜೀವನ ಪದ್ಧತಿಯನ್ನು ಬದಲಾಗಿದೆ ಸೋ ಪಿತ್ತ ಬಂದ್ಬಿಟ್ಟು ನಮಗೆ ಶರೀರದಲ್ಲಿ ಹೆಚ್ಚಾದ್ರೆ ನಾವೇನು ಹೇಳ್ತೇವೆ ಹುಚ್ಚಿಡಿತದೆ ಅಂತ ಹೇಳ್ತಾರೆ ಸೋ ಪಿತ್ತ ಬಂದ್ರೆ ಏನಾಗ್ತದೆ ಹುಚ್ಚಿಡಿತದೆ ಸೋ ಅಂದ್ರೆ ಅರ್ಥ ಏನಂದ್ರೆ ಅದು ಪಿತ್ತ ಕುಪಿತವಾದ ಪಿತ್ತ ನೆತ್ತಿಗೆ ಇರಿದ್ರೆ ನಮಗೆ ಮೆಂಟಲ್ ಡಿಸಾರ್ಡರ್ಸ್ ಬರ್ತವೆ ಅಂದ್ರೆ ತಾಳ್ಮೆ ಕಳ್ಕೊಳ್ಳುವಂಥದ್ದು ಮತ್ತೆ ಕೋಪ ಅಧಿಕವಾಗಿ ಬರ್ತಕ್ಕಂಥದ್ದು ಮತ್ತೆ ನಮಗೆ ಸುಮಾರು ಈ ತರದ್ದು ಮೆಂಟಲ್ ಡಿಸ್ಟರ್ಬೆನ್ಸ್ ಅಂತ ಏನು ಹೇಳ್ತೀವಲ್ವಾ ನಿದ್ದೆ ಬರೋದೇ ಇಲ್ಲ ಪಿತ್ತ ಜಾಸ್ತಿ ಆಯ್ತು ಅಂತಂದ್ರೆ ಸುಮ್ಮನೆ ಕಣ್ಣುರಿ ಇರ್ತದೆ ನಿದ್ದೆ ಬರೋದಿಲ್ಲ ಸೊ ಈ ತರದ್ದು ಸಾಕಷ್ಟು ಸಮಸ್ಯೆಗಳಿಗೆ ಏನು ಮಾಡ್ತದೆ ನಿಮಗೆ ಈ ಪಿತ್ತ ಒಂದು ದೋಷ ತೊಂದರೆ ಕೊಡ್ತದೆ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ನಾವು ಬಹಳ ಮುಖ್ಯವಾಗಿ ಪಿತ್ತದ ಒಂದು ಸಮ ಅವಸ್ಥೆಯಲ್ಲಿದ್ದರೆ ಯಾವ ರೀತಿ ನಮ್ಮ ಶರೀರದಲ್ಲಿ ಕೆಲಸ ಮಾಡ್ತದೆ ಮತ್ತು ಉಲ್ಬಣ ಆದರೆ ಯಾವ ರೀತಿ ಅಂತ ಒಂದಂಥ ದೋಷವನ್ನು ಮಾಡ್ತದೆ ಹಾಗೆ ಕ್ಷೀಣ ಅಂದರೆ ತುಂಬ ಪಿತ್ತ ಕಡಿಮೆ ಆದಾಗ ಏನಾಗ್ತದೆ ನಮಗೆ ಯಾವ ರೀತಿಯ ಶರೀರದಲ್ಲಿ ತಾಪತ್ರಯಗಳನ್ನು ಕೊಡ್ತದೆ ಅಂತ ನೋಡ್ಕೊಂಬರೋಣ ನಿಮಗೆ ಹಿಂದಿನ ವಾತ ದೋಷದಲ್ಲಿ ಇರುವ ಹಾಗೆ ಪಿತ್ತ ದೋಷದಲ್ಲೂ ಕೂಡ 5 ವಿಧಗಳಿದ್ದಾವೆ ಸೋ ಪಾಚಕ ಪಿತ್ತ ಮತ್ತು ರಂಜಕ ಪಿತ್ತ ಸಾಧಕ ಪಿತ್ತ ಆಲೋಚಕ ಪಿತ್ತ ಮತ್ತು ಪ್ರಾಜಕ ಪಿತ್ತ ಅಂತೇಳಿ 5 ಥರದ ಪಿತ್ತಗಳಿರ್ತವೆ ಸೋ ಈ 5 ಥರದ ಪಿತ್ತಗಳು ಶರೀರದ ವಿವಿಧ ಭಾಗಗಳಲ್ಲಿ ಸಂಚರಿಸಿ ಅಥವಾ ಅಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತವೆ ತಮಗೆ ಹಿಂದಿನ ಸಂಚಿಕೆಯಲ್ಲಿ ಹೇಳಿದಾಗೆ ವಾಯು ಉದಾನ ವ್ಯಾನ ಸಮಾನ ಮತ್ತು ಅಪಾನ ವಾಯು ಅಂತ ಏನು ಹೇಳ್ತೇವಲ್ಲ ಅದೇ ಥರ ಇಲ್ಲಿ ಪಿತ್ತಗಳಲ್ಲೂ 5 ಭಾಗ ಸೊ ಏನು ಮಾಡ್ತವೆ ಅಂತಂದರೆ ನಮ್ಮ ಶರೀರದಲ್ಲಿ ಸಮವಾಗಿದ್ದಾಗ ಸೊ ಪಿತ್ತ ಸಮವಾಗಿದ್ದಾಗ ಭಾಳ ಮುಖ್ಯವಾಗಿ ನಮಗೆ ಶರೀರದಲ್ಲಿ ಇರ್ತಕ್ಕಂಥ ತ್ರಿದೋಷಗಳಲ್ಲಿ ಈ ಪಿತ್ತ ಸಮವಾಗಿದ್ದಾಗ ಪಚನ ಕ್ರಿಯೆಯನ್ನು ಮಾಡ್ತದೆ ಸೊ ಪಿತ್ತ ಬಂದ್ಬಿಟ್ಟು ನಮಗೆ ಯಾವಾಗಲೂ ಜಾಸ್ತಿ ಈ ಭಾಗದಲ್ಲಿರ್ತದೆ ಅಂದರೆ ಎದೆಯ ಭಾಗದಿಂದ ಅಪ್ಟು ಹೊಕ್ಕಳ ಭಾಗದವರೆಗೆ ಬರ್ತಕ್ಕಂಥ ಕಾಯಿಲೆಗಳೇನಿದಾವಲ್ವ ಸೊ ಈ ಲಿವರ್ ಡಿಸಾರ್ಡರ್ಸ್ ಆಗಿರ್ಬೋದು ಅಥವಾ ಈ ಅಗ್ನಿಮಾಂದ್ಯ ಆಗಿರ್ಬೋದು ಕಿಡ್ನಿ ಸ್ಟೋನ್ ಆಗೋದು ಗಾಲ್ ಬ್ಲಡರ್ ಸ್ಟೋನ್ ಆಗೋದು ಮತ್ತು ಕಣ್ಣುರಿ ಬರೋದು ಸೊ ಈ ಥರ ಮೈಯೆಲ್ಲ ಉರಿ ಉರಿ ಅಂತೇಳಿ ಬಿಸಿ ಬಿಸಿ ಇರುತ್ತಲ್ವ ಈ ಥರದ ಕಾಯಿಲೆಗಳನ್ನು ಪ್ರತಿನಿಧಿಸೋದ್ರಿಂದ ಇದೇನಾಗ್ತದೆ ಪಿತ್ತ ಬಂದು ಭಾಳ ಮುಖ್ಯವಾಗಿ ಪಾಚನ ಕ್ರಿಯೆಯನ್ನು ಮಾಡ್ತದೆ ಸೊ ಮೈ ಬಿಸಿಯನ್ನು ಇದು ಮೇಂಟೈನ್ ಮಾಡ್ತದೆ ಸೊ ಸುಖಾವನುಭವೇಚ್ಛೆ ಅಂತ ಹೇಳ್ತಾರೆ ನೋಡಿ ಅಂದರೆ ಏನಾದ್ರು ನಾವೊಂದು ಸಂತೋಷ ಪಡಬೇಕಾದ್ರೆ ಆನಂದ ಪಡ್ತೀವಲ್ವೋ ಅದನ್ನು ಕೂಡ ಇಚ್ಛೆ ಪಡಿಸುವಂಥದ್ದು ಈ ಪಿತ್ತ ಹಾಗೆ ನಿಮಗೆ ಬಾಯಾರಿಕೆ ಆಗುವಂಥದ್ದು ಹಸಿವೆ ಆಗುವಂಥದ್ದು ಹಾಗೆ ನಿಮಗೆ ಈ ದೇಹ ಕ್ರಾಂತಿ ಇರತಕ್ಕಂಥದ್ದು ಮನಸ್ಸಿಗೆ ಪ್ರಸನ್ನತೆ ಅಂತ ಹೇಳ್ತೀವಲ್ವ ಅಂದರೆ ಪಿತ್ತ ಸಮಯವಾಗಿದ್ದಾಗ ಪ್ರಸನ್ನವಾಗಿರ್ತವೆ ಸೊ ಅದೇ ಹೆಚ್ಚಾದರೆ ನಮಗೆ ತುಂಬ ಸಿಟ್ಟು ಬರೋದು ಕೋಪ ಬರೋದೆಲ್ಲ ಆಗ್ತದೆ ಸೊ ಶರೀರಕ್ಕೆ ನಿಮಗೆ ಬಣ್ಣ ಚರ್ಮಕ್ಕೆ ಬಣ್ಣ ಕೊಡ್ತಕ್ಕಂಥದ್ದು ಮತ್ತು ಮಾಂಸಖಂಡಗಳಿಗೆ ಮೃದುತನವನ್ನು ಕೊಟ್ಟು ಅದೇನು ಮಾಡ್ತದೆ ಈ ಪಿತ್ತ ಅನ್ನುವಂಥ ಒಂದು ರಸ ನಮ್ಮನ್ನು ಅನುಗ್ರಹಿಸ್ತಿರ್ತದೆ ಅಂದರೆ ಅರ್ಥ ಇದು ನಮ್ಮನ್ನು ಪೋಷಣೆ ಮಾಡ್ತಾ ಇರ್ತದೆ ಮನುಷ್ಯನ ಶರೀರವನ್ನು ಸೊ ಈ ಪಿತ್ತ ದೋಷದಲ್ಲಿ ನಾವು ವಾಯು ದೋಷದಲ್ಲಿರುವ ಹಾಗೆ ಇದರಲ್ಲೂ ಕೂಡ 5 ವಿಭಾಗಗಳು ಒಂದು ಪಾಚಕ ಪಿತ್ತ ಅಂತ ಹೇಳ್ತೀವಿ
ಆಮೇಲೆ ರಂಜಕ ಪಿತ್ತ ಆಮೇಲೆ ಸಾಧಕ ಪಿತ್ತ ಆಲೋಚಕ ಪಿತ್ತ ಮತ್ತು ಭ್ರಾಜಕ ಪಿತ್ತ ಅಂತ ಹೇಳಿ ಸೋ ಪಾಚಕ ಪಿತ್ತ ಬಂದು ಬಹಳ ಮುಖ್ಯವಾಗಿ ನಮಗೆ ಏನು ಇರ್ತದೆ ಅಂದ್ರೆ ಅದು ಜಠರದ ಸ್ಥಾನದಲ್ಲಿ ಇರ್ತದೆ ಸೋ ಪಾಚಕ ಪಿತ್ತ ಬಂದು ನಿಮಗೆ ಏನು ನಾವು ಅಗ್ನಿ ಅಂತ ಹೇಳ್ತೀವಲ್ಲ ಜಠರದಲ್ಲಿ ಅಗ್ನಿ ಉತ್ಪತ್ತಿ ಆಗ್ತದಲ್ವಾ ಸೋ ಆ ಅಗ್ನಿನೇ ಅಂತಾನೂ ಹೇಳಬಹುದು ಸೋ ಆ ಪಾಚ ಪಿತ್ತ ಏನು ಮಾಡುತ್ತೆ ಅಂದ್ರೆ ನಮ್ಮ ಶರೀರದಲ್ಲಿ ನಾವು ಏನು ಊಟ ಮಾಡ್ತೀವಲ್ವಾ ಆ ಆಹಾರವನ್ನ ಜೀರ್ಣವಾಗಲು ನೆರವಾಗ್ತದೆ ಅಂದ್ರೆ ಅದರ ಮುಖ ಪಾಚಕ ಪಿತ್ತದಿಂದನೇ ನಮ್ಮದು ಆಹಾರ ಜೀರ್ಣ ಆಗ್ತದೆ ಸೋ ಹಾಗೆ ಈ ಪಾಚಕ ಪಿತ್ತ ಏನು ಮಾಡ್ತದೆ ಅಂದ್ರೆ ನಿಮಗೆ ಆಹಾರದಲ್ಲಿ ಇರತಕ್ಕಂತಹ ರಸ ಭಾಗವನ್ನು ಮತ್ತು ಕಿಟ್ಟ ಭಾಗವನ್ನು ಕಿಟ್ಟ ಭಾಗ ಅಂದ್ರೆ ಏನು ಮಲ ಆಗಿ ಬರ್ತದಲ್ವಾ ಸೋ ಆ ತರ ಭಾಗವನ್ನು ಬೇರ್ಪಡಿಸತಕ್ಕಂತ ಕೆಲಸ ಈ ಒಂದು ಪಾಚಕ ಪಿತ್ತ ಮಾಡ್ತದೆ ಸೋ ಹಾಗೆ ರಂಜಕ ಪಿತ್ತ ಅಂತ ಏನು ಹೇಳ್ತೀವಿ ಅಲ್ವಾ ಸೋ ಈ ರಂಜಕ ಪಿತ್ತ ಬಂದ್ಬಿಟ್ಟು ನಿಮಗೆ ಪಾಚಕ ಪಿತ್ತದಿಂದ ಬೇರ್ಪಡಿಸಲ್ಪಟ್ಟಂತ ರಸಪಿತ್ತವನ್ನ ಅಂದ್ರೆ ಈ ರಸವನ್ನ ಅದು ರಕ್ತವಾಗಿ ಕನ್ವರ್ಟ್ ಮಾಡುತ್ತದೆ ಸೋ ನಾವು ಏನೇ ಊಟ ಮಾಡಿದ್ರು ಏನು ಇರ್ತದೆ ನಮ್ಮದು ಬೇರೆ ಬೇರೆ ಬಣ್ಣ ಬಣ್ಣದ ಆಗಿರುತ್ತದೆ ಸೋ ರಕ್ತ ಆಗಬೇಕಾದ್ರೆ ನಿಮಗೆ ಕೆಂಪು ಬಣ್ಣ ಬರುತ್ತೆ ಅಲ್ವಾ ಅದನ್ನ ರಂಜಕ ಪಿತ್ತ ರಂಜಕ ಅಂದ್ರೆ ಇದು ಬಣ್ಣ ಬಣ್ಣ ಮಾಡೋದು ಅಂದ್ರೆ ನಿಮಗೆ ದ್ರವ ಪದಾರ್ಥವನ್ನ ಅಂದ್ರೆ ನಿಮಗೆ ಸಾರ ಭಾಗವನ್ನ ರಸ ಭಾಗವನ್ನ ನಾವು ರಕ್ತವನ್ನ ಮಾಡುವಂತ ಕೆಲಸ ಈ ಒಂದು ರಂಜಕ ಪಿತ್ತ ಮಾಡುತ್ತೆ ಹಾಗೆ ನಿಮಗೆ ರಸಾದಿ ಧಾತುಗಳಿಗೆಲ್ಲ ನಿಮಗೆ ಇದು ಪಚನ ಕ್ರಿಯೆಗೆ ಮತ್ತೆ ಈ ಕಿಟ್ಟ ಭಾಗಗಳು ಈ ಪೋರ್ಷನ್ ಅಲ್ಲಿ ಜೀರ್ಣಕ್ರಿಯೆಯಲ್ಲಿ ನಡೀತದಲ್ವ ಕೆಲಸ ಅದಕ್ಕೆ ಸಪೋರ್ಟಿವ್ ಆಗಿ ವರ್ಕ್ ಮಾಡ್ತಾ ಇರ್ತದೆ ಸೋ ಹಾಗೆ ನಿಮಗೆ ಸಾಧಕ ಪಿತ್ತ ಬಂದ್ಬಿಟ್ಟು ಎದೆ ಗುಂಡಿಗೆಯಲ್ಲಿ ಇರ್ತದೆ ಸೋ ಎದೆ ಗುಂಡಿಗೆ ಅಂದ್ರೆ ಈ ಭಾಗದಲ್ಲಿ ಅದರ ವಾಸಸ್ಥಾನ ಸೋ ಇಲ್ಲಿ ಏನಾಗ್ತದೆ ಅಂದ್ರೆ ನಿಮಗೆ ವಿಷಯಗಳನ್ನು ಗ್ರಹಿಸುವಂತ ಶಕ್ತಿ ಆಗಿರಬಹುದು ಮನಸ್ಸಿಗೆ ಇಚ್ಛೆ ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ಇಚ್ಛೆ ಬೇಕಲ್ವಾ ಸೋ ಆ ತರದ್ದು ಇಚ್ಛೆ ಮಾಡ್ತಕ್ಕಂಥದ್ದು ಆಮೇಲೆ ಬುದ್ಧಿ ಆಮೇಲೆ ವಿವೇಚನಾ ಶಕ್ತಿ ಈ ತರದ್ದೆಲ್ಲ ಕೆಲಸ ಏನು ಮಾಡ್ತದೆ ನಿಮಗೆ ಸಾಧಕ ಪಿತ್ತ ಮಾಡ್ತದೆ ಸೋ ಹಾಗೆ ನಿಮಗೆ ಆಲೋಚಕ ಪಿತ್ತ ಅಂತ ಇರುತ್ತೆ ಸೋ ಆಲೋಚಕ ಪಿತ್ತ ಬಂದ್ರೆ ಬಹಳ ಮುಖ್ಯವಾಗಿ ಕಣ್ಣಲ್ಲಿರುತ್ತೆ ಸೋ ಪಿತ್ತದ ವಾಸಸ್ಥಾನ ಕಣ್ಣು ಸೋ ನಿಮಗೆ ತುಂಬಾ ಪಿತ್ತ ಜಾಸ್ತಿ ಆದ್ರೆ ಏನಾಗ್ತದೆ ಅಂದ್ರೆ ಕಣ್ಣೆಲ್ಲ ಹಳದಿ ಬಣ್ಣಕ್ಕೆ ತಿರುಗ್ತದೆ ಅರಿಶಿನ ಬಣ್ಣಕ್ಕೆ ಅಂತ ಹೇಳ್ತೀವಲ್ಲ ಉಗುರು ಕಣ್ಣಾಗಿರಬಹುದು ಮೂತ್ರ ಆಗಿರಬಹುದು ಅಥವಾ ಚರ್ಮ ಆಗಿರಬಹುದು ಕಣ್ಣಾಗಿರಬಹುದು ಇವೆಲ್ಲ ಏನಾಗ್ತದೆ ಹಳದಿ ಬಣ್ಣ ಅಥವಾ ಅರಿಶಿನ ಬಣ್ಣಕ್ಕೆ ತಲುಪ್ತಾ ಇರ್ತದೆ ಸೋ ಹೀಗಾಗಿ ಸ್ನೇಹಿತರೆ ಸೋ ಈ ಒಂದು ಸಾಧಕ ಪಿತ್ತ ನಿಮಗೆ ಹೃದಯದಲ್ಲಿ ಇರುತ್ತೆ ಈ ಆಲೋಚಕ ಪಿತ್ತ ಕಣ್ಣಿಂದ ಏನು ಮಾಡ್ತದೆ ನಾವು ಕಣ್ಣಿಂದ ಏನು ನೋಡ್ತೀವಿ ಅಲ್ವಾ ನೋಡಿರೋದನ್ನ ಬುದ್ಧಿಗೆ ಕಳಿಸೋದು ಮತ್ತು ಮನಸ್ಸಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡುತ್ತೆ ನಿಮಗೆ ಭಾಳ ಸರಳವಾಗಿ ಹೇಳ್ಬೋದಂದ್ರೆ ಯಾರೋ ಒಬ್ಬರನ್ನ ನಾವು ನೋಡ್ತೇವೆ ಅವ್ರ ಬಗ್ಗೆ ಒಂದು ಅಭಿಪ್ರಾಯನ ನಾವು ಏನು ಸಂಗ್ರಹ ಮಾಡ್ತೀವಲ್ಲ ಒಳ್ಳೆಯವರು ಕೆಟ್ಟವರು ಅಂತ ಅದನ್ನೆಲ್ಲ ಆ ವಿಚಾರ ಮಾಡ್ತಕ್ಕಂಥ ಶಕ್ತಿ ಈ ಒಂದು ಆಲೋಚಕ ಪಿತ್ತಕದಲ್ಲಿರುತ್ತೆ ಸೊ ಹಾಗೆ ನಿಮ್ಗೆ ಗೊತ್ತಿರುವ ಹಾಗೆ ಈ ಭ್ರಾಜಕ ಪಿತ್ತ ಅಂತ ಏನು ಹೇಳ್ತೀವಲ್ವ ಸೊ ಈ ಭ್ರಾಜಕ ಪಿತ್ತ ಏನು ಮಾಡುತ್ತೆ ಅಂದರೆ ಇದು ನಮ್ಮ ಚರ್ಮ ಭಾಗದಲ್ಲಿ ವಾಸ ಆಗಿರುತ್ತೆ ಮತ್ತು ಈ ಚರ್ಮಕ್ಕೆ ನಾವು ಏನಿವತ್ತು ಬಣ್ಣ ಕೊಡ್ತಕ್ಕಂಥದ್ದು ಹೊಳಪು ಕೊಡ್ತಕ್ಕಂಥದ್ದು ಏನಿದೆಯಲ್ಲ ಆ ಈ ಭ್ರಾಜಕ ಪಿತ್ತ ಮಾಡ್ತಾ ಇರುತ್ತೆ ಹಾಗೆ ಈ ಒಂದು ಭ್ರಾಜಕ ಪಿತ್ತ ಇನ್ನೊಂದು ಏನು ಮಾಡುತ್ತೆ ಅಂದರೆ ನಾವು ಸೊ ಎಣ್ಣೆಗೆ ಮಸಾಜ್ ಮಾಡ್ಕೊಂಡಿರ್ಬೋದು ಅಂದರೆ ಅಭ್ಯಂಗ ಸ್ನಾನ ಅಂತ ಹೇಳ್ತೀವಲ್ವ ಸೊ ಅಭ್ಯಂಗ ಸ್ನಾನ ಆಗಿರ್ಬೋದು ಅಥವಾ ಕೆಲವು ಸುಗಂಧ ದ್ರವ್ಯಗಳನ್ನು ನಾವು ಚರ್ಮಕ್ಕೆ ಲೇಪನ ಮಾಡ್ಕೊಂಡಿರೋದನ್ನ ನಮ್ಮ ಶರೀರಕ್ಕೆ ಮುಟ್ಟಿಸ್ತಕ್ಕಂಥ ಕೆಲವು ಔಷಧಿ ದ್ರವ್ಯಗಳನ್ನು ಕೂಡ ನಾವು ಚರ್ಮಕ್ಕೆ ಲೇಪನ ಮಾಡ್ಕೊತೀವಲ್ವ ಸೊ ಅದನ್ನೆಲ್ಲ ನಮ್ಮ ಒಂದು ಶರೀರಕ್ಕೆ ಮುಟ್ಟಿಸ್ತಕ್ಕಂಥ ಕೆಲಸ ಈ ಭ್ರಾಜಕ ಪಿತ್ತ ಮಾಡುತ್ತೆ ಸ್ನೇಹಿತರೆ ಈ ಸೊ ಈ ರೀತಿ ಐದು ಪಿತ್ತಗಳು ನಮಗೆ ಶರೀರದ ವಿವಿಧ ಭಾಗಗಳಲ್ಲಿ ಅಂದರೆ ಬೇರೆ ಬೇರೆ ಕೆಲವು ಕಣ್ಣಲ್ಲಿ ಕೆಲವು ಎದೆಯಲ್ಲಿ ಕೆಲವು ಜಠರದಲ್ಲಿ ಕೆಲವು ಚರ್ಮದಲ್ಲಿ ಒಂದು ಐದು ಪಿತ್ತಗಳು ನಮ್ಮ ಶರೀರದ ವಿವಿಧ ಭಾಗಗಳಲ್ಲಿ ಇದ್ದು ನಮಗೆ ಶರೀರಕ್ಕೆ ಪೋಷಣೆಯನ್ನು ನೀಡ್ತಾ ಇರ್ತವೆ ಸೊ ಒಂದು ಧೀರತನ ಆಗಿರ್ಬೋದು ಶೂರತನ ಶರೀರಕ್ಕೆ ಕಾಂತಿ ಮನಸ್ಸಿಗೆ ಪ್ರಸನ್ನತೆ ಮತ್ತು ನಮ್ಮ ಪಾಚನ ಕ್ರಿಯೆ ಚೆನ್ನಾಗಾಗಕ್ಕೆ ಬುದ್ಧಿ ವಿವೇಚನೆ ಮಾಡ್ತಕ್ಕಂಥ ಕೆಲಸಗಳನ್ನು ಇವೆಲ್ಲ ಅಂಗಗಳು ಮಾಡ್ತಾ ಇದ್ದಾವೆ ಇವು ಸಮವಾಗಿದ್ದಾಗ ಸೊ ಏನಾದ್ರೂ ವೃದ್ಧಿಯಾದರೆ ಸೊ ವೃದ್ಧಿಯಾದರೆ ಏನಾಗ್ತದೆ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಪಿತ್ತ ಹೆಚ್ಚಿಗೆ ಆದರೆ ನಿತ್ತಿಗೆ ಇರ್ತದೆ ಅಂತ ಹೇಳ್ತೇವೆ ನಾವು ಸೊ ನಿತ್ತಿಗೆ ಇರಿದಾಗ ಏನಾಗುತ್ತೆ ಹುಚ್ಚಿಡಿತದೆ ಅಂತ ಹೇಳ್ತದೆ ಆಯುರ್ವೇದ ಸೊ ಹೀಗಾಗಿ ಈ ಪಿತ್ತ ವೃದ್ಧಿ ಯಾಕೆ ಆಗ್ತದೆ ಅಂತ ಅನ್ನೋದಾದರೆ ಉಪ್ಪು ಹುಳಿ ಖಾರ ಈ ಥರದಾದಂಥ ಉಷ್ಣ ಪದಾರ್ಥಗಳನ್ನು ಸೇವನೆ ಮಾಡ್ತಕ್ಕಂಥದ್ದು ಬೇಸಿಗೆ ಕಾಲದಲ್ಲಿ ಸೇವನೆ ಮಾಡಿದ್ರೆ ಇನ್ನೂ ಹೆಚ್ಚಿಗೆ ಆಗುತ್ತೆ ಯಾಕೆಂದರೆ ಬೇಸಿಗೆ ಕಾಲದಲ್ಲಿ ನಮಗೆ ಪಿತ್ತ ಜಾಸ್ತಿ ಇರುತ್ತೆ ಸೊ ಹೀಗಾಗಿ ನಾವು ಬೇಸಿಗೆ ಕಾಲದಲ್ಲಿ ಉಷ್ಣ ಇರತಕ್ಕಂಥವು ಖಾರ ಪದಾರ್ಥಗಳನ್ನು ಮತ್ತು ಜಂಕ್ ಫುಡ್ಸ್ಗಳನ್ನು ಮತ್ತು ರಾತ್ರಿ ಲೇಟಾಗಿ ಮಲಗತಕ್ಕಂಥದ್ದು ಮತ್ತು ತಡವಾಗಿ ಊಟ ಮಾಡ್ತಕ್ಕಂಥ ಅಭ್ಯಾಸಗಳನ್ನು ಇಟ್ಕೊಂಡಾಗ ಏನಾಗ್ತದೆ ನಮಗೆ ಪಿತ್ತ ವೃದ್ಧಿಯಾಗಿ ನಮಗೆ ಹುಚ್ಚಿಡಿತಕ್ಕಂತಹ ಸಂಭವ ಇರ್ತದೆ ಮತ್ತು ಇದು ಹೆಚ್ಚಾದ ಪಿತ್ತ ರಕ್ತದಲ್ಲಿ ಸೇರಿಕೊಂಡು ನಮಗೆ ಚರ್ಮ ಕಾಯಿಲೆಗಳು ಬರ್ತವೆ ಹಾಗೆ ನಮಗೆ ಇದು ಕಣ್ಣುರಿ ಬರತಕ್ಕಂಥದ್ದು ಹಾಗೆ ಕಣ್ಣಿನ ಒಂದು ದೃಷ್ಟಿ ಕಡಿಮೆ ಆಗ್ತಕ್ಕಂಥದ್ದು ಹಾಗೆ ಶರೀರದಲ್ಲಿ ನಿಮಗೆ ಅಸಂತುಷ್ಟತೆ ಇರ್ತದೆ ಸೊ ಅಸಂತುಷ್ಟತೆ ಅಂದರೆ ಪಿತ್ತ ನಿಮಗೆ ತುಂಬ ಬ್ಯಾಲೆನ್ಸ್ ಆಗಿದ್ದಾಗ ಏನಾಗುತ್ತೆ ಪ್ರಸನ್ನತೆ ಇರುತ್ತೆ ಸೊ ಪಿತ್ತ ತುಂಬ ಜಾಸ್ತಿ ಆದಾಗ ಅಸಂತುಷ್ಟತೆ ಅಂದರೆ ನಿಮಗೆ ಸಂತೋಷ ಇರೋದಿಲ್ಲ ಕೆಲಸ ಮಾಡಲು ಉತ್ಸಾಹ ಇರೋದಿಲ್ಲ ಹಾಗೆ ಮೈಯೆಲ್ಲ ಸುಡ್ತಾ ಇರ್ತದೆ ಹೆಚ್ಚಾದ ಪಿತ್ತ ನಿಮಗೆ ಮಾಂಸಖಂಡಗಳಲ್ಲಿ ಮತ್ತು ಮೈದ್ಯದಲ್ಲಿ ಸೇರಿಕೊಂಡು ಮೈಯೆಲ್ಲ ಉರಿ ಉರಿ ಆಗುವಂಥದ್ದು ಅದೇ ನಿಮಗೆ ಮೂಳೆಗೆ ಅದು ಹೋಗಿ ಏನಾದರೂ ಸೇರಿಕೊಂಡ್ರೆ ಪಿತ್ತ ತುಂಬ ಇನ್ನೂ ಕೈಕಾಲುರಿ ಕಾಲುರಿ ಕಣ್ಣುರಿ ಈ ಥರದ್ದೆಲ್ಲ ಬರ್ತಾ ಇರ್ತವೆ ಸ್ನೇಹಿತರೆ ಸೊ ಹೀಗಾಗಿ ಈ ಪಿತ್ತವನ್ನು ನಾವು ಸಮಸ್ಥಿತಿಯಲ್ಲಿ ಇಟ್ಕೊಳ್ಳೋಕ್ಕೆ
ಬೇಕಾದಂತ ಆಹಾರ ಪದ್ಧತಿಯನ್ನ ಮತ್ತೆ ನಮ್ಮ ಬೇಕಾದಂತ ಜೀವನ ಶೈಲಿಗಳನ್ನು ಸುಮಾರು ನಿಮಗೆ ಹಿಂದಿನ ಸಂಚಿಕೆಗಳಲ್ಲಿ ನಾವು ಭಾರತ ದೇಶದ ಒಂದು ಜೀವನ ಪದ್ಧತಿ ಯಾವ ರೀತಿ ಇರಬೇಕು ಅನ್ನೋದು ಕೂಡ ನಾವು ನೋಡ್ಕೊಂಡು ಬಂದಿದ್ದೀವಿ ಅಲ್ವಾ ಆ ರೀತಿ ಜೀವನ ಪದ್ಧತಿಯನ್ನು ಅಳವಡಿಸಿಕೊಂಡು ನಾವು ಏನು ಮಾಡಬೇಕು ಈ ಪಿತ್ತನ ಸಮಯ ಇಟ್ಕೋಬೇಕು ಸೊ ಸಮಯ ಇಟ್ಕೊಳ್ಳಕಾಗದೇ ಇದ್ದಾಗ ವೃದ್ಧಿ ಆದರೆ ಈ ತರದ ಸಮಸ್ಯೆಗಳಾಗ್ತವೆ ಇಫ್ ಸಪೋಸ್ ನಿಮಗೆ ಈ ಕಫ ವೃದ್ಧಿ ಆದಾಗ ಈ ಸಮಸ್ಯೆಗಳಾಗ್ತವೆ ಕ್ಷೀಣ ಆದಾಗಲೂ ಕೂಡ ನಮಗೆ ಸಾಕಷ್ಟು ಸಮಸ್ಯೆಗಳು ಬರ್ತವೆ ಅಂದ್ರೆ ವೃದ್ಧಿ ಕ್ಷೀಣ ಮತ್ತೆ ಸಮ ಈ ಸಮ ಇದ್ರೆ ಒಳ್ಳೆಯದು ವೃದ್ಧಿ ಆದರೂ ಕೆಟ್ಟದ್ದು ಕ್ಷೀಣ ಆದರೂ ಕೆಟ್ಟದ್ದು ಸೊ ಕ್ಷೀಣ ಆದಾಗ ಏನಾಗ್ತದೆ ಅಂದ್ರೆ ನಮ್ಮ ಒಗರು ಸಿಹಿ ಮತ್ತೆ ಕಹಿ ಪದಾರ್ಥಗಳ ಒಂದು ಅತಿಯಾದ ಸೇವನೆ ಮತ್ತು ನಮಗೆ ಶೀತ ಮಂದ ಆದಿ ಸ್ವಲ್ಪ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಿದಾಗ ಏನಾಗ್ತದೆ ಈ ಒಂದು ಪಿತ್ತ ಕ್ಷಯ ಹೊಂದತದೆ ಅಂದ್ರೆ ಕಡಿಮೆ ಆಗ್ತದೆ ಸೊ ಈ ಪಿತ್ತ ಕ್ಷಯ ಹೊಂದಾಗ ಏನಾಗ್ತದೆ ಅಂತಂದ್ರೆ ನಮಗೆ ಅಜೀರ್ಣ ಆಗ್ತದೆ ಮೈನ್ ಆಗಿ ಯಾಕಂದ್ರೆ ಈ ಪಿತ್ತ ಪಾಚಕ ಪಿತ್ತ ಇದ್ದು ನಿಮಗೆ ಜಠರಾಗ್ನಿ ಪ್ರದಿಷ್ಠನ ಮಾಡಿ ನಮಗೆ ಏನಾಗ್ತದೆ ಆಹಾರ ಜೀರ್ಣ ಆಗ್ತದೆ ಇದು ಕ್ಷೀಣ ಆದಾಗ ನಮಗೆ ಅಗ್ನಿಮಾಂದ್ಯ ಆಗ್ತದೆ ಅಥವಾ ಅಜೀರ್ಣ ಆಗ್ತದೆ ಮತ್ತೆ ಬಾಯಲ್ಲಿ ರುಚಿ ಇರೋದಿಲ್ಲ ಸೊ ಹಾಗೆ ನಿಮಗೆ ಉಗುರು ಕಣ್ಣು ಮತ್ತೆ ಈ ಮೂತ್ರ ಅದೆಲ್ಲ ಬಿಳಿ ಆಗ್ತಾ ಹೋಗ್ತದೆ ಅಂದ್ರೆ ಬೆಳ್ಳಗೆ ಬರಕ್ಕೆ ಹೋಗ್ ಸ್ಟಾರ್ಟ್ ಆಗ್ತದೆ ಮತ್ತೆ ದೇಹ ತುಂಬಾ ಭಾರ ಆಗ್ತದೆ ಸೊ ನಿಮಗೆ ಅಜೀರ್ಣ ಎಲ್ಲ ಸ್ಟಾರ್ಟ್ ಆಯ್ತು ಅಂತಂದ್ರೆ ದೇಹ ಭಾರ ಅನ್ಸೋದು ಮತ್ತೆ ನಮಗೆ ಪಿತ್ತ ಚೆನ್ನಾಗಿದ್ದಾಗ ಚರ್ಮದ ಹಿಂಭಾಗ ಅದು ಮೈ ಬಿಸಿ ಅನ್ನೋ ಒಂದು ಸುಖ ಅನುಭವಿಸ ಆಗ್ತಲ್ವಾ ಅದು ಕಡಿಮೆ ಆಗ್ತಾ ಹೋಗ್ತದೆ ಹಾಗೆ ನಿಮಗೆ ಬಹಳ ಮುಖ್ಯವಾಗಿ ಏನಾಗ್ತದೆ ಅಂದ್ರೆ ಚರ್ಮ ಒರಟ ಆಗ್ತದೆ ಹಾಗೆ ನಿಮಗೆ ಉರಿ ನಡುಕ ಈ ತರದ ಸಾಕಷ್ಟು ಸಮಸ್ಯೆಗಳನ್ನು ಕೂಡ ಏನು ಮಾಡುತ್ತದೆ ಈ ಒಂದು ಕ್ಷೀಣವಾದಂತ ಪಿತ್ತ ನಮಗೆ ಜನರೇಟ್ ಮಾಡಿಕೊಡುತ್ತದೆ ಸೋ ಹೀಗಾಗಿ ನಾವು ಪಿತ್ತವನ್ನಾಗಲಿ ಅಥವಾ ಕಫವನ್ನಾಗಲಿ ಅಥವಾ ವಾತವನ್ನಾಗಲಿ ಸಮ ಸ್ಥಿತಿಯಲ್ಲಿ ಇಟ್ಕೋಬೇಕು ಸೋ ನಾವು ಹಿಂದಿನ ಸಂಚಿಕೆಯಲ್ಲಿ ನಾವು ವಾಯು ದೋಷ ಮತ್ತೆ ವೃದ್ಧಿ ಕ್ಷೀಣನ್ನು ನೋಡ್ಕೊಂಡು ಬಂದಿವಿ ಅದರ ಕೆಲಸ ಕಾರ್ಯಗಳನ್ನು ನೋಡ್ಕೊಂಡಿವಲ್ವಾ ಸೋ ಹಾಗೆ ಈ ಸಂಚಿಕೆಯಲ್ಲಿ ನಾವು ಪಿತ್ತದ್ದೇನು ನೋಡ್ಕೊಂಡಿವಲ್ವಾ ಪಿತ್ತದಲ್ಲಿ ನಿಮಗೆ ಕ್ಷೀಣ ಆದರೂ ಸಾಕಷ್ಟು ಕಾಯಿಲೆಗಳು ಬರ್ತವೆ ಮತ್ತೆ ವೃದ್ಧಿ ಆದರೂ ಕೂಡ ಸಾಕಷ್ಟು ಕಾಯಿಲೆಗಳು ಬರ್ತವೆ ಸೋ ಹೀಗಾಗಿ ನಾವು ಆಯುರ್ವೇದದಲ್ಲಿ ಪಿತ್ತಕ್ಕೆ ಸುಮಾರು 40 ಕಾಯಿಲೆಗಳಂತ ಹೇಳಿದ್ದಾರೆ ಸೋ ಅದರಲ್ಲಿ ಬರತಕ್ಕಂತ ಕಾಯಿಲೆಗಳು ಹೆಚ್ಚಾನೆಚ್ಚು ನಮಗೆ ಹೊಕ್ಕಳ ಭಾಗದಿಂದ ಎದೆ ಭಾಗದವರೆಗೆ ಸ್ನೇಹಿತರೆ ಈ ಪಿತ್ತವನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳಲು ನಮ್ಮ ದೇಶದಲ್ಲಿ ನಮ್ಮ ಹಿಂದಿನ ಒಂದು ಪದ್ಧತಿಯಲ್ಲಿ ರುಚಿ ಆಚಾರ್ಯರುಗಳ ನಿಯಮದಂತೆ ನಾವು ಬದುಕ್ತಾ ಇದ್ವಿ ಸೋ ಅವಾಗ ನಮಗೆ ಯಾರಿಗೂ ಕೂಡ ಪಿತ್ತ ಜಾಸ್ತಿ ಆಗ್ತಾ ಇರಲಿಲ್ಲ ಅಂದ್ರೆ ನಾವು ಪ್ರಸನ್ನತೆಯಿಂದ ಇದ್ವಿ ಸಂತೋಷದಿಂದ ಇದ್ವಿ ನಮ್ಮ ನೋಡುವಂತ ದೃಷ್ಟಿ ದೋಷ ಆಗಿರಬಹುದು ಅಥವಾ ಬೇರೆ ಯಾವುದೇ ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟಂತ ಕಾಯಿಲೆಗಳು ನಮಗೆ ಕಾಣಿಸ್ಕೊಳ್ತಾ ಇರಲಿಲ್ಲ ಸೋ ಇಂದಿನ ಒಂದು ಜೀವನ ಪದ್ಧತಿಯಲ್ಲಿ ನಾವು ತುಂಬಾ ತಡವಾಗಿ ಊಟ ಮಾಡತಕ್ಕಂತದ್ದು ಮತ್ತೆ ಅಧಿಕವಾಗಿರತಕ್ಕಂತ ಮಸಾಲೆ ಪದಾರ್ಥಗಳ ಸೇವನೆ ಉಷ್ಣ ಪದಾರ್ಥಗಳ ಸೇವನೆ ಮತ್ತೆ ಖಾರ ಅತಿಯಾಗಿ ತಿನ್ನುವಂತದ್ದು ಮತ್ತೆ ನಾವು ಬಿಸಿಲಿಗೆ ಜಾಸ್ತಿ ಮೈವಡ್ಡಿ ಕೆಲಸ ಮಾಡ್ತಾರಲ್ಲ ಅವರಿಗೂ ಕೂಡ ಕೆಲವು ಟೈಮ್ ಏನಾಗ್ತದೆ ಉಷ್ಣ ಆಗಿ ಸೋ ಪಿತ್ತ ಜಾಸ್ತಿ ಆಗತಕ್ಕಂತ ಸಂಭವ ಇರುತ್ತದೆ ಸೋ ಈ ತರದ್ದೆಲ್ಲ ನಾವು ಹಿಂದೆ ಮಾಡ್ತಾ ಇರಲಿಲ್ಲ ಸೋ ಬೇಸಿಗೆಯಲ್ಲಿ ನಾವು ಏನು ಮಾಡ್ತಾ ಇದ್ವಿ ಅಂದ್ರೆ ಬೆಳಗಿನ ಜಾವ ಬೇಗ ಒಂದು 3:30 4 ಗಂಟೆಗೆ ಹೋಗಿ ಒಂದು 8 ಗಂಟೆ ಒಳಗಡೆ ನಾವು ಕೆಲಸಗಳನ್ನು ಮುಗಿಸ್ಕೊಂತ ಇದ್ವಿ ಸೋ ಆ ಸಮಯದಲ್ಲಿ ಬೇಕಾದಂತ ಆಹಾರ ಪದ್ಧತಿಗಳು ಅಂದ್ರೆ ನಾವು ತಂಪಾಗಿರತಕ್ಕಂತ ಆಹಾರ ಪದ್ಧತಿಗಳು ನಿಂಬೆಹಣ್ಣಿನ ಶರಬತ್ ಆಗಿರಬಹುದು ಮಜ್ಜಿಗೆ ಆಗಿರಬಹುದು ಮತ್ತೆ ಬಹಳ ಲಘುವಾಗಿ ಅಂದ್ರೆ ಬೇಗ ಜೀರ್ಣ ಆಗ್ತಕ್ಕಂತ ಆಹಾರ ಪದಾರ್ಥಗಳನ್ನು ನಾವು ಬೇಸಿಗೆ ಕಾಲದಲ್ಲಿ ಊಟ ಮಾಡ್ತಾ ಇದ್ವಿ ಸೋ ಈಗೇನಾಗಿದೆ ಅಂತಂದ್ರೆ ನಮಗೆ ಬೇಸಿಗೆ ಮಳೆಗಾಲ ಅಥವಾ ಚಳಿಗಾಲ ಋತುಮಾನಕ್ಕೆ ತಕ್ಕಂಗೆ ನಾವು ಆಹಾರವನ್ನು ಸೇವಿಸ್ತಾ ಇಲ್ಲ ಸೋ ಎಲ್ಲಾ ಕಾಲದಲ್ಲಿ ಎಲ್ಲಾ ಹಣ್ಣುಗಳು ಸಿಗ್ತಾ ಇದ್ದವೆ ನಮಗೆ ಎಲ್ಲಾ ಕಾಲದಲ್ಲಿ ಎಲ್ಲಾ ತರಕಾರಿಗಳು ಸಿಗ್ತಾ ಇದ್ದವೆ ಎಲ್ಲಾ ಕಾಲದಲ್ಲಿ ನಿಮಗೆ ದವಸ ಧಾನ್ಯಗಳು ಸಿಗೋದ್ರಿಂದ ಏನಾಗ್ತಾ ಇದೆ ಅಂದ್ರೆ ನಮ್ಮ ಆಹಾರದಲ್ಲಿ ವ್ಯತ್ಯಾಸ ಆಗಿ ನಮಗೆ ಈ ಪಿತ್ತ ವಾತ ಕಫ ಎಲ್ಲ ಉಲ್ಬಣ ಆಗಿ ನಮಗೆ ಶರೀರ ರೋಗಗ್ರಸ್ತವಾಗ್ತಾ ಇದೆ ಸೋ ನಮಗೆ ಗೊತ್ತಿರುವ ಹಾಗೆ ನಮ್ಮ ಹಿಂದಿನ ಕಾಲದಲ್ಲಿ ರೈತರು ಏನು ಮಾಡ್ತಾ ಇದ್ರು ಅಂದ್ರೆ ಆಯಾ ಋತುಗಳಿಗೆ ತಕ್ಕಂತೆ ಬೆಳೆಗಳನ್ನು ಬೆಳಿತಾ ಇದ್ರು ಉದಾಹರಣೆಗೆ ನಾವು ಹೇಳೋದಾದ್ರೆ ನಿಮಗೆ ಜೂನ್ ಜುಲೈಯಲ್ಲಿ ನಾವು ಶೇಂಗಾ ಅಥವಾ ಕಡಲೆ ಬೀಜನ ಬಿತ್ತನೆ ಮಾಡಿದ್ರೆ ನಮಗೆ ಅದು ನವೆಂಬರ್ ಟೈಮಲ್ಲಿ ಒಕ್ಕಲಿಗೆ ಬರೋದು ಸೋ ಅವಾಗ ನಾವು ಯಥೇಚ್ಛವಾಗಿ ಎಣ್ಣೆ ಕಾಳುಗಳನ್ನು ತಿಂದಾಗ ಏನಾಗ್ತದೆ ನಮಗೆ ಚಳಿಗಾಲದಲ್ಲಿ ಬರತಕ್ಕಂಥ ವಾತ ದೋಷಕ್ಕೆ ಅದು ಎಣ್ಣೆ ಔಷಧಿಯಾಗಿ ಕೆಲಸ ಮಾಡ್ತಾ ಇತ್ತು ಹಾಗೆ ನಿಮಗೆ ಬೇರೆ ಇದೇ ರೀತಿ ಬಿತ್ತನೆ ಮಾಡಬೇಕಾದ್ರೂ ಕೂಡ ನಮಗೆ ಒಂದು ಋತು ಮಿತಿ ತಿಥಿ ಅಂತೆಲ್ಲ ನೋಡಿ ಬಿತ್ತವರು ಆಯಾ ಋತುಮಾನಕ್ಕೆ ತಕ್ಕಂಗೆ ನಮ್ಗೆ ಹಣ್ಣುಗಳೇನು ಸಿಗ್ತಾವಲ್ವ ಪ್ರಕೃತಿಯಲ್ಲಿ ಅವು ಕೂಡ ನಿಮಗೆ ಆ ವಾತ ಪಿತ್ತ ಕಫನ ಬ್ಯಾಲೆನ್ಸ್ ಇರ್ತಕ್ಕಂತಹ ಒಂದು ಅದ್ಭುತ ಔಷಧಿ ಗುಣಗಳನ್ನು ನಮ್ಮ ಪ್ರಕೃತಿ ನಮಗೆ ಕೊಡುಗೆಯಾಗಿ ನೀಡ್ತಾ ಇದೆ ಸೊ ನಮಗೇನಾಗ್ತಾ ಇದೆ ಬಜಾರ್ಗಳಲ್ಲಿ ಈಗ ಎಲ್ಲ ಸೀಸನಲ್ಲಿ ಈ ಏನಂತಾರೆ ಶಿಥಿಲೀಕರಿಸಿದ ಹಣ್ಣುಗಳು ನಿಮಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಎಲ್ಲ ಕಾಲಕ್ಕೆ ಎಲ್ಲ ಹಣ್ಣುಗಳನ್ನು ತಿಳಿಸಿ ನಮ್ಮದು ಋತುಮಾನಕ್ಕೆ ವಿರುದ್ಧವಾಗಿ ಜೀವನ ನಡೆಸಿ ನಮ್ಗೆ ಏನಾಗ್ತಾ ಇದೆ ಈ ಥರದ ಕಾಯಿಲೆಗಳು ಬರ್ತಾ ಇದ್ದಾವೆ ಸ್ನೇಹಿತರೆ ಸೊ ಆದ್ದರಿಂದ ನಾವು ಏನು ಮಾಡಬೇಕು ಅಂತಂದರೆ ನಮ್ಮ ಹಿರಿಯರ ಒಂದು ಜೀವನ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದರ ಜೊತೆಗೆ ನಾವು ಪ್ರಕೃತಿ ಜೊತೆಗೆ ಮಿಲನ ಆಗಬೇಕಾಗಿದೆ ಸೊ ಹಿಂದಿನ ಕಾಲದಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ನಮಗೆ ಹೊಲಗಳಲ್ಲಿ ಕೆಲಸ ಮಾಡ್ತಾ ಇದ್ವಿ ಪಂಚಮಹಾಭೂತಗಳಿಂದಾಗಿರತಕ್ಕಂಥ ಈ ಶರೀರಕ್ಕೆ ಪಂಚಮಹಾಭೂತಗಳ ಸ್ಪರ್ಶ ಸಿಗ್ತಾ ಇತ್ತು ಆರೋಗ್ಯಯುತವಾಗಿದ್ದರು ಸೊ ನಾವು ಇವತ್ತು ಒಂದು ವಾಕಿಂಗ್ ಮಾಡಬೇಕಾದ್ರೂ ಕೂಡ ನಾವು ಮನೆಯಲ್ಲೇ ಒಂದು
ಮಷಿನ್ ಇಟ್ಕೊಂಡ್ಬಿಟ್ಟು ವಾಕಿಂಗ್ ಮಾಡ್ತಾ ಇದ್ದೀವಿ. ಎಕ್ಸರ್ಸೈಸ್ ಮಾಡಬೇಕಾದ್ರೂ ನಾವು ಪ್ರಕೃತಿ ಜೊತೆಗೆ ಹೋಗೋಕೆ ರೆಡಿ ಇಲ್ಲ. ಅಂದರೆ ನಾವು ಇವತ್ತು ಕಣ್ಣುಗಳಿಂದ ಒಳ್ಳೊಳ್ಳೆ ಬಣ್ಣಗಳನ್ನು ನೋಡ್ತಾ ಇಲ್ಲ, ಹಾಗೆ ಒಳ್ಳೊಳ್ಳೆ ದೃಶ್ಯಗಳನ್ನು ನೋಡದೇ ಇರೋದ್ರಿಂದ ಏನಾಗಿದೆ ಅಂತಂದರೆ ನಮಗೆ ಕಲರ್ ಥೆರಪಿ ಅಂತಲೇ ನಮಗೊಂದು ಥೆರಪಿ ಸ್ಟಾರ್ಟ್ ಆಗಿದೆ. ಹಳೆ ಕಾಲದಲ್ಲಿ ನಾವು ಪ್ರಕೃತಿ ಜೊತೆ ಇರೋದ್ರಿಂದ ಏನಾಗ್ತಾ ಇತ್ತು, ನಮಗೆ ಮೈ ಕೈಗೆ ಅಥವಾ ಕಾಲಿಗೆಲ್ಲ ಮಣ್ಣು ಹತ್ಕೊತಾ ಇತ್ತು. ಸೊ ಅದರಿಂದ ಸಿಗ್ತಕ್ಕಂಥ ಕೆಲವು ಔಷಧಿ ಗುಣಗಳು ನಮ್ಮ ಶರೀರಕ್ಕೆ ಸಿಗ್ತಾ ಇದ್ವು. ಸೊ ಇವತ್ತು ಆ ಮಣ್ಣನ್ನು ಮೆತ್ತಿ ಬಿಸಿಲಿಗೆ ನಿಲ್ಲಿಸೋಕ್ಕೂ ಕೂಡ ಒಂದು ಥೆರಪಿ ಸ್ಟಾರ್ಟ್ ಆಗಿದೆ. ಅಂದರೆ ಇವತ್ತು ನಾನು ಏನು ಹೇಳೋಕೆ ಹೊರಟಿದ್ದೀನಿ ಅಂತಂದರೆ, ಪ್ರಕೃತಿ ಜೊತೆಗೆ ನಮ್ಮ ಹಿರಿಯರು ಏನು ಜೀವನ ಮಾಡ್ತಾಯಿದ್ರು ತುಂಬ ಆರೋಗ್ಯಯುತವಾಗಿದ್ದರು, ನಾವು ಇವತ್ತು ಪ್ರಕೃತಿಯಿಂದ ಬೇರೆ ಕಡೆ ಬಂದಿರೋದ್ರಿಂದ ನಮ್ಮ ಶರೀರದ ಆರೋಗ್ಯ ವಿಕೃತಿಯಾಗಿದೆ. ಸೊ ಮತ್ತೆ ನಾವು ಪ್ರಕೃತಿ ಕಡೆ ಹೋಗಿ ಮತ್ತೆ ನಮ್ಮ ಹಿರಿಯರು ಪಾಲಿಸ್ತಕ್ಕಂಥ ನಿಯಮಗಳನ್ನು, ಆಹಾರ ಪದ್ಧತಿಗಳನ್ನು, ಆ ಒಂದು ಜೀವನ ಶೈಲಿಯನ್ನು ನಾವು ರೂಢಿಸ್ಕೊಂಡು ನಾವು ಆರೋಗ್ಯವಾಗಿರ್ಬೋದು. ಸ್ನೇಹಿತರೆ, ಇವತ್ತು ನಾವು ಏನು ಹೇಳ್ತಿದ್ದೀನಲ್ವ ಪಿತ್ತದ್ದು, ಸೊ ಈ ಪಿತ್ತಕ್ಕೆ ಆಯುರ್ವೇದದಲ್ಲಿ ಅತ್ಯುತ್ತಮ ಔಷಧಿ ಬಂದುಬಿಟ್ಟು ನಾಟಿ ಹಸು ತುಪ್ಪ. ತುಪ್ಪ ಅಗ್ರಗಣ್ಯ ಔಷಧಿ ಪಿತ್ತಕ್ಕೆ. ಸೊ ನಾವು ಯಥೇಚ್ಛವಾಗಿ ಎಲ್ಲಿವರೆಗೆ ನಮ್ಮ ದೇಶದಲ್ಲಿ ದೇಶಿ ಗೋವುಗಳಿದ್ವಲ್ವ ಅಲ್ಲಿವರೆಗೆ ದೇಶಿ ಹಸುವಿನ ತುಪ್ಪ ಊಟ ಮಾಡ್ತಿದ್ವಲ್ಲ ಅಲ್ಲಿವರೆಗೆ ಎಲ್ಲರೂ ಶಾಂತವಾಗಿದ್ದರು, ಬುದ್ಧಿನೂ ಚುರುಕಾಗಿತ್ತು, ಹಾಗೆ ನಮ್ಮ ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿತ್ತು. ತುಪ್ಪ ವಿಷಾಹಾರ ಅಂತ ಹೇಳ್ತಾರೆ. ಸೊ ತುಪ್ಪ ನೀವು ಹಾವು ಕಚ್ಚಿದಾಗ ಒಂದು 4-5 ಚಮಚ ಕುಡಿದ್ರೂ ಕೂಡ ಅಥವಾ ಅದರ ಬೆಣ್ಣೆ ತಿಂದರೂ ಕೂಡ ನಮ್ಮ ಹಾವಿನ ವಿಷ ಬೇಗ ಇರೋದಿಲ್ಲ. ಅಷ್ಟು ಅದ್ಭುತವಾದಂತಹ ಒಂದು ಔಷಧಿ ಗುಣಗಳು ತುಪ್ಪಕ್ಕಿದೆ. ತುಪ್ಪಕ್ಕೆ ಆಯುರ್ವೇದದಲ್ಲಿ ಪಿತ್ತಕ್ಕೆ ಬೆಸ್ಟ್ ಮೆಡಿಸಿನ್ ತುಪ್ಪ. ಹಾಗೆ ತುಪ್ಪ ತ್ರಿದೋಷಹರ ಕೂಡ, ನಿಮಗೆ ವಾತ ಪಿತ್ತ ಕಫನ ಮೂರನ್ನೂ ಬ್ಯಾಲೆನ್ಸ್ ಮಾಡುತ್ತೆ. ಸೊ ಹಾಗೆ ನಿಮಗೆ ತುಪ್ಪ ಆದಮೇಲೆ ನಮಗೆ ಇವಾಗ ಸಿಗ್ತಾ ಇಲ್ಲ, ಸಾಕಷ್ಟು ದೇಶಿ ಗೋವುಗಳ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಹಸುವಿನ ತುಪ್ಪ ಸಿಗದೇ ಇರೋರು ಕೂಡ ನಾವು ಏನು ಮಾಡ್ಬೋದು ಅಂತಂದರೆ, ಅಡುಗೆ ಮನೆಯಲ್ಲಿ ಸಿಕ್ಕಂಥ ಈ ಒಂದು ಅಜ್ವಾಯಿನ್ ಓಂ ಕಾಳು ಅಂತ ಏನು ಹೇಳ್ತೀವಲ್ಲ, ಓಂ ಕಾಳಿನ ಒಂದು ಕಷಾಯ ಆಗಿರ್ಬೋದು ಅಥವಾ ಜೀರಿಗೆ ಕಷಾಯ ಆಗಿರ್ಬೋದು ಅಥವಾ ಧನಿಯಾದ ಕಷಾಯ ಆಗಿರ್ಬೋದು, ಹಿಂಗು ಈ ಥರದ್ದು ಅಡುಗೆ ಮನೆಯಲ್ಲಿ ಪಿತ್ತಕ್ಕೆ ಇವೆಲ್ಲ ತುಪ್ಪದ ನೆಷ್ಟು ಬರ್ತಕ್ಕಂಥ ಔಷಧಿಗಳನ್ನು ನಾವು ನಿತ್ಯ ಆಹಾರದಲ್ಲಿ ಭಾಳ ಮುಖ್ಯವಾಗಿ ಅದು ಮಧ್ಯಾಹ್ನದ ಆಹಾರದಲ್ಲಿ ಇದನ್ನೆಲ್ಲ ಬಳಸಿದ್ರೆ ಏನಾಗ್ತದೆ, ನಮಗೆ ಪಿತ್ತ ಬ್ಯಾಲೆನ್ಸ್ ಆಗಿರ್ತದೆ. ಸ್ನೇಹಿತರೆ, ಇದನ್ನು ಆಹಾರದಲ್ಲೂ ಅಷ್ಟೇ, ನಮಗೆ ಮಧ್ಯಾಹ್ನ ನಮಗೆ ಈ ಥರ ಪಿತ್ತನಾಶಕಗಳನ್ನು, ಬೆಳಗ್ಗೆ ಕಫನಾಶಕಗಳನ್ನು, ಸಂಜೆ ಊಟದಲ್ಲಿ ನಾವು ವಾಯುನಾಶಕಗಳನ್ನು ಬಳಸಿದಾಗ ಏನಾಗ್ತದೆ, ಆಹಾರ ಸಮತೋಲನ ಹೊಂದಿ ನಮಗೆ ಈ ತ್ರಿದೋಷಗಳು ಬ್ಯಾಲೆನ್ಸಲ್ಲಿರ್ತವೆ. ಹೀಗಾಗಿ ನಾವು ತುಪ್ಪ, ಜೀರಿಗೆ, ಓಂಕಾಳು, ಧನಿಯಾದ ಕಷಾಯಗಳನ್ನು ಮತ್ತು ಯಥೇಚ್ಛವಾಗಿ ದೇಶಿ ಹಸುವಿನ ಮಜ್ಜಿಗೆನೂ ಕೂಡ ನಮಗೆ ತ್ರಿದೋಷರಾಗಿರೋದ್ರಿಂದ ಮಜ್ಜಿಗೆನೂ ನಾವು ಯಥೇಚ್ಛವಾಗಿ ಬಳಸ್ಬೋದು. ಈ ಹಿರಿಯರ ಜೀವನ ಪದ್ಧತಿಯನ್ನು ರೂಢಿಸ್ಕೊಂಡು ನಾವು ಈ ಪಂಚವಿಷಗಳಂತ ನಾವೇನು ಪ್ರತಿ ಸಂಚಿಕೆಯಲ್ಲಿ ಉಲ್ಲೇಖ ಮಾಡ್ತೀವಲ್ವ, ಈ ದೇಶಿ ವಿದೇಶಿ ಹಸುವಿನ ಹಾಲಾಗಿರ್ಬೋದು ಅಥವಾ ಸಕ್ಕರೆ ಆಗಿರ್ಬೋದು, ಮೈದಾ ಗೋಧಿ ಇಟ್ಟು, ಅಯೋಡೈಸ್ಡ್ ಉಪ್ಪು ಮತ್ತು ಈ ರಿಫೈನ್ಡ್ ಆಯಿಲ್ ಅಂತ ಏನಿದೆಯಲ್ಲೋ ಇವೆಲ್ಲನ್ನ ದೂರ ಇಟ್ಟು ನಾವು ದೇಶೀಯವಾಗಿ ನಾವೇನು ಹಳೆ ಕಾಲದಲ್ಲಿ ಬಳಸ್ತಾ ಇದೀವಲ್ವ, ಶುದ್ಧವಾದಂಥ ಸೈಂಧವ ಲವಣ, ಸಕ್ಕರೆ ಬದಲಿಗೆ ಬೆಲ್ಲ ಮತ್ತು ಶುದ್ಧ ಗಾಣದ ಎಣ್ಣೆ, ಹಸುವಿನ ತುಪ್ಪ, ಆಯಾ ಋತುಗಳಿಗೆ ತಕ್ಕಂಥ ಹಣ್ಣುಗಳು ಮತ್ತು ಆಯಾ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಆಹಾರ ಧಾನ್ಯಗಳನ್ನು ಬಳಸ್ತಾ ಇದೀವಲ್ವ, ಆ ರೀತಿ ಬಳಸ್ಕೊಂಡು ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೋಬೇಕು. ಹಾಗೆ ನಿಮಗೆ ಕೆಲವು ಆರೋಗ್ಯ ಸಮಸ್ಯೆಗಳ ಬಗ್ಗೆ ವಿಚಾರಿಸೋದಾದರೆ ನೇರವಾಗಿ ನೀವು ಕರೆ ಮಾಡಿ ನಿಮ್ಮ ಸಂದೇಹಗಳನ್ನು ನೀವು ಪರಿಹರಿಸ್ಕೊಳ್ಬೋದು ಅಂತ ಹೇಳ್ತಾ, ತಡವಾಗಿ ಮಲಗುವಂಥ ಅಭ್ಯಾಸದಿಂದ ಏನಾಗ್ತದೆ, ರಾತ್ರಿ 11 ಗಂಟೆಯಿಂದ ಸುಮಾರು 1 ಗಂಟೆವರೆಗೆ ಪಿತ್ತಕೋಶ ಕೆಲಸ ಮಾಡ್ತಕ್ಕಂಥ ಸಮಯದಲ್ಲಿ ನಾವು ಎಚ್ಚರವಾಗಿದ್ದಾಗ ಏನಾಗ್ತದೆ, ಶರೀರದಲ್ಲಿ ಪಿತ್ತ ಬ್ಯಾಲೆನ್ಸ್ ಆಗದೇನೆ, ಅಂದರೆ ಸಿತ್ತ ದೋಷ ಬ್ಯಾಲೆನ್ಸ್ ಆಗದೇನೆ ನಮಗೇನಾಗ್ತದೆ, ಪಿತ್ತ ಉಲ್ಬಣ ಆಗ್ತದೆ. ಸೊ ಆಯುರ್ವೇದದಲ್ಲಿ ಪಿತ್ತಕ್ಕೆ ನಾವು ತುಪ್ಪ ಆಗಿರ್ಬೋದು, ಓಂಕಾಳಾಗಿರ್ಬೋದು, ಜೀರಿಗೆ ಆಗಿರ್ಬೋದು, ಧನಿಯ, ಹಿಂಗು ಈ ಥರದ ಎಲ್ಲ ಪದಾರ್ಥಗಳನ್ನು ನಾವು ಬಳಸ್ಕೊಂಡು ಆರೋಗ್ಯವನ್ನು ಸುಧಾರಣೆ ಮಾಡ್ಕೋಬೋದು. ಇದನ್ನು ಹೇಗೆ ಮಾಡ್ಕೋಬೇಕು ಅಂತಂದರೆ, ನಾವು ಭಾಳ ಮುಖ್ಯವಾಗಿ ರಾತ್ರಿ ಬೇಗ ಮಲಗಬೇಕು, ಒಂದು 9:30 ಗಂಟೆ ಒಳಗಡೆ ಮಲಗಬೇಕು. 9:30 ಗಂಟೆ ಒಳಗಡೆ ಮಲಗಬೇಕು ಅಂದರೆ ನಮ್ದು ಒಂದು 7 ಗಂಟೆ ಒಳಗಡೆ ಊಟ ಆಗಿರಬೇಕು. ಸೊ ರಾತ್ರಿ 9:30 ಗಂಟೆ ಮಲಗಿ ನಾವು 3:30-4 ಗಂಟೆ ಮೇಲೆ ಎದ್ದಾಗ ಏನಾಗ್ತದೆ, ಪಿತ್ತ ಬ್ಯಾಲೆನ್ಸ್ ಆಗಿ ನಮ್ಮದು ಬಾಡಿ ಡಿಟಾಕ್ಸಿಫೈ ಆಗುತ್ತೆ. ಇದು ಒಂದು ಭಾಗ. ಸೊ ನಾವು ನಿತ್ಯ ಮಧ್ಯಾಹ್ನದ ಊಟದಲ್ಲಿ ತುಪ್ಪ ಬಳಸುವಂಥದ್ದು, ಸೊ ಬೆಳಿಗ್ಗೆ ನಾವು ನಿತ್ಯ ಮಜ್ಜಿಗೆಗೆ ಸ್ವಲ್ಪ ಸೈಂಧವ ಲವಣ ಅಥವಾ ಕಪ್ಪುಪ್ಪು ಅಂತ ಏನು ಹೇಳ್ತೀವಲ್ವ ಅದನ್ನು ಹಾಕ್ಕೊಂಡು ಕುಡಿಯೋದ್ರಿಂದ ಏನಾಗ್ತದೆ, ನಮಗೆ ಪಿತ್ತ ಬ್ಯಾಲೆನ್ಸ್ ಆಗ್ತದೆ. ಸೊ ಭಾಳ ಮುಖ್ಯವಾಗಿ ನಾವು ಇವತ್ತು ಸಮಾಜದಲ್ಲಿ ಗಮನಿಸಿದ ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ಸೊ ಶರೀರದಲ್ಲಿ ನಮಗೆ ಇಲ್ಲಿ ಹೊಟ್ಟೆಯಲ್ಲಿ 24 ಗಂಟೆನೂ ಕೂಡ ನಮಗೇನಾಗಿರುತ್ತೆ, ಆಮ್ಲ ಉತ್ಪತ್ತಿಯಾಗಿರುತ್ತೆ. ನಾವು ಮಲಗಿದಾಗಲೂ ಕೂಡ ಆಮ್ಲ ಉತ್ಪತ್ತಿಯಾಗಿರುತ್ತೆ. ಸೊ ಆ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಬೆಳಿಗ್ಗೆ ಎದ್ದ ತಕ್ಷಣ ಈಗ ಕೆಲವ್ರ ಕಡೆ ಕೆಲವು ಭಾಗದಲ್ಲಿ ಏನು ಮಾಡ್ತಾರೆ, ಬೆಡ್ ಕಾಫಿ ಬೆಡ್ ಟೀ ಅಂತ ಹೇಳ್ತಾರೆ. ಸೊ ಎದ್ದ ತಕ್ಷಣ ನಾವು ಉಷಾಪಾನ ಮಾಡಬೇಕು. ಉಷಾಪಾನ ಅಂದರೆ 8 ಬೊಗಸೆಯಷ್ಟು ನೀರನ್ನ ನಾವು ನಿಧಾನವಾಗಿ ಮುಕ್ಕಳಿಸಿ ಮುಕ್ಕಳಿಸಿ ಬಾಯಲ್ಲಿರ್ತಕ್ಕಂಥ ಲಾಲಾರಸವನ್ನು ಸೇರಿಸಿ ಒಳಗಡೆ ನುಂಗಬೇಕು. ನಾವೇನು ಮಾಡ್ತಾ ಇದ್ದೀವಿ, ಆ ಜಾಗಕ್ಕೆ ಸಕ್ಕರೆ,
ಟೀ ಪುಡಿ ಹಾಲು ಹಾಕಿರ್ತಕ್ಕಂಥ ಬೆಟ್ಟಿ ಬೆಟ್ಟ ಬೆಡ್ ಕಾಫಿ ಅನ್ನೋ ಹೆಸರಲ್ಲಿ ನಾವು ಎಸಿಡಿಕ್ ಅಂಶವನ್ನು ಹಾಕ್ತಾ ಇದ್ದೀವಿ. ಹೊಟ್ಟೆಯಲ್ಲಿ ಆಲ್ರೆಡಿ ನಮಗೇನಿದೆ ಆಮ್ಲ ಇದೆ, ಇನ್ನೂ ಆಮ್ಲೀಯುಕ್ತವಾದಂತಹ ಪದಾರ್ಥಗಳನ್ನು ಹಾಕ್ಕೊಂಡು ನಾವೇನು ಮಾಡ್ತೀವಿ, ಹೊಟ್ಟೆಯನ್ನು ನಾವು ಕಸ ತೊಟ್ಟಿ ಥರ ಮಾಡ್ಕೊತಾ ಇದ್ದೀವಿ. ಅರ್ಥ ನಾವು ಜೀರ್ಣಕ್ರಿಯೆಯನ್ನು ಹಾಳು ಮಾಡ್ಕೊತಾ ಇದ್ದೀವಿ, ಮತ್ತು ಅಲ್ಲಿ ಎಸಿಡಿಕ್ ಅಂಶವನ್ನು ಜಾಸ್ತಿ ಮಾಡ್ಕೊಂಡು ಏನು ಮಾಡ್ತಾ ಇದ್ದೀವಿ, ನಾವು ಶರೀರದಲ್ಲಿ ಅದು ಎಸಿಡಿಕ್ ಅಂಶ ಜಾಸ್ತಿ ಮಾಡಿಕೊಂಡು ನಾವು ರೋಗಗಳ ಉತ್ಪತ್ತಿಗೆ ಕಾರಣ ಆಗ್ತಾ ಇದ್ದಾವೆ. ಹೇಗೆ ಅಂತಂದರೆ, ನಿಮಗೆ ಎಸಿಡಿಕ್ ಅಂಶ ರಕ್ತದಲ್ಲಿ ಅದೇನಾದ್ರು ಪಾಸಾದರೆ, ಈ ಹೊಟ್ಟೆಯಲ್ಲಿರ್ತಕ್ಕಂಥ ಎಸಿಡಿಕ್ ಅಂಶ ರಕ್ತಕ್ಕೆ ಏನಾದ್ರು ಮೂವ್ ಆಯಿತು ಅಂತಂದರೆ ರಕ್ತದಲ್ಲಿ ಏನಾಗ್ತದೆ, ನಿಮಗೆ ಎಸಿಡಿಕ್ ಅಂಶ ಜಾಸ್ತಿ ಆದಾಗ ಈ ಲಕ್ಕು ಆಗುವಂಥ ಸಂಭವ ಜಾಸ್ತಿ ಇರುತ್ತೆ, ಮತ್ತು ಅಲ್ಲಿ ಗಂಟುಗಳಾಗಿ ಹಾರ್ಟ್ ಅಟ್ಯಾಕ್ ಆಗುವಂಥ ಸಂಭವ ಇರ್ತದೆ. ಹಾಗೆ ನಿಮಗೆ ಸಕ್ಕರೆ ಕಾಯಿಲೆ, ಸುಮಾರು ಈ ಥರದ್ದು ಮಾರಣಾಂತಿಕ ಕಾಯಿಲೆಗಳು ಶರೀರದಲ್ಲಿ ಇಲ್ಲ. ಎಸಿಡಿಕ್ ಅಂಶ ಜಾಸ್ತಿ ಆದರೆ ನಮಗೆ ಕ್ಯಾನ್ಸರ್ನಂಥ ಭೀಕರ ಕಾಯಿಲೆ ಬರುತ್ತೆ ಅಂಥೇಳಿ ನಮಗೆ ಜರ್ಮನ್ ಖ್ಯಾತ ವಿಜ್ಞಾನಿ ಒಟ್ಟೋ ಹೆನ್ರಿಚ್ ವಾರ್ನ್ಬಾರ್ಗ್ ಅಂತೇಳಿ ಒಬ್ಬರು 1930 ತಮ್ಮ ಒಂದು ಸೈಂಟಿಸ್ಟ್ ಇದನ್ನು ಮಂಡಿಸಿ, ಅದೇನು ಪ್ರಬಂಧ ಮಂಡಿಸಿ ಅವರು ನೋಬಲ್ ಪಾರಿತೋಷಕ ಪಡೆದಿದ್ದಾರೆ. ಅಂದರೆ ಅರ್ಥ ಮಾಡ್ಕೊಳ್ಳಿ ನೀವು, ಶರೀರದಲ್ಲಿ ನಮಗೆ ಎಸಿಡಿಕ್ ಅಂಶ ಜಾಸ್ತಿ ಆದರೆ ಏನಾಗ್ತದೆ ಅಂದರೆ ಕ್ಯಾನ್ಸರ್ನಂಥ ಭೀಕರ ಕಾಯಿಲೆಗೆ ಬರೋಕ್ಕೆ ಭಾಳ ಮುಖ್ಯವಾದಂಥ ಕಾರಣ ಅದು. ಸೊ ಹೀಗಾಗಿ ನಾವು ಬೆಳಗ್ಗೆ ಉಷಾಪಾನ ಮಾಡುವಂಥದ್ದು ಮತ್ತು ಕ್ಷಾರೀಯ ಪದಾರ್ಥಗಳನ್ನು ಹೊಟ್ಟೆಗೆ ಜಾಸ್ತಿ ತಿನ್ನುವಂಥದ್ದು, ಈ ಸೋರೆಕಾಯಿ ಆಗಿರ್ಬೋದು, ಬೂದುಗುಂಬಳಕಾಯಿ ಆಗಿರ್ಬೋದು, ಸೌತೆಕಾಯಿ, ಮೂಲಂಗಿ, ಮತ್ತು ಈ ಬ್ಲ್ಯಾಕ್ ಸಾಲ್ಟು, ಮತ್ತು ಸೈಂಧವ ಲವಣ, ಶುದ್ಧವಾದಂಥ ಗಾಣದೆಣ್ಣೆ, ಸೊ ಈ ಥರದ್ದು ನಾವೇನು ಪಂಚವಿಷಗಳಿದಾವಲ್ಲ ಅವೆಲ್ಲ ಕ್ಷಾರೀಯ ಪದಾರ್ಥಗಳೇ. ಅಂದರೆ ವಿಷಗಳು ನಿಮಗೆ ಆಮ್ಲೀಯ, ಅದರ ಆಲ್ಟರ್ನೇಟ್ ನಾವೇನು ಬಳಸೋಕೆ ಹೇಳ್ತೀವಲ್ವ ಅವೆಲ್ಲ ಕ್ಷಾರೀಯ ಪದಾರ್ಥ ಆಗಿರೋದ್ರಿಂದ ನಮ್ಮ ಶರೀರದಲ್ಲಿ ನಾವೇನು ಮಾಡಬೇಕು ಅಂದರೆ ಕ್ಷಾರೀಯ ಪದಾರ್ಥವನ್ನು ಹೆಚ್ಚಿಗೆ ತಿನ್ನಬೇಕು. ಯಾಕಂದರೆ ಹೊಟ್ಟೆಯಲ್ಲಿ ನಮಗೆ 24 ಗಂಟೆನೂ ಆಮ್ಲ ಉತ್ಪತ್ತಿ ಆಗ್ತಾ ಇರುತ್ತೆ. ಸೊ ಶರೀರದಲ್ಲಿ ಎಸಿಡ್ ಏನಾದರೂ ಜಾಸ್ತಿ ಆದರೆ ಕ್ಯಾನ್ಸರ್ನಿಂದ ಹಿಡಿದು ಸಣ್ಣ ಪುಟ್ಟ ಕಾಯಿಲೆಗಳವರೆಗೆ ನಮಗೆ ಸಾಕಷ್ಟು ಕಾಯಿಲೆಗಳು ಬರ್ತವೆ ಸ್ನೇಹಿತರೆ. ಸೊ ಹೀಗಾಗಿ ನಮ್ಮ ಅಡುಗೆ ಮನೆಯಲ್ಲಿರ್ತಕ್ಕಂಥ ಪಂಚವಿಷಗಳಿಂದ ದೂರ ಇದ್ದು ನಾವು ನಿತ್ಯ ಬೆಳಗ್ಗೆ ಬೇಗ ಎದ್ದು ಸ್ವಲ್ಪ ಪ್ರಾಣಾಯಾಮ, ಯೋಗ, ಧ್ಯಾನ, ಮತ್ತು ಈ ಜೀರಿಗೆ ನೀರು ಕುಡಿಯುವಂಥದ್ದು, ಓಂ ಕಾಳಿನ ಕಷಾಯ ಕುಡಿಯುವಂಥದ್ದು, ಮತ್ತು ನಾವೇನು ಮಾಡ್ಬೋದು ಅಂದರೆ ಪಿತ್ತಶಮನ ಚೂರ್ಣ ಅಂತ ಒಂದು ಮಾಡ್ಕೋಬೋದು ನಾವು. ಜೀರಿಗೆ, ಓಂ ಕಾಳು, ಮತ್ತು ಧನಿಯಾ ಇದೆ ಅಲ್ವಾ, ಈ ಮೂರನ್ನು ಕೂಡ ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಂಡು ಅಂದಾಜು ನಿಮಗೆ ಒಂದು 50 ಗ್ರಾಮ್ ನಾನು ಓಂ ಕಾಳು 50 ಗ್ರಾಮು, ಜೀರಿಗೆ 50 ಗ್ರಾಮು, ಮತ್ತು ಧನಿಯಾ 50 ಗ್ರಾಮ್ ತೊಗೊಳ್ತೀನಿ ಅನ್ನೋದಾದರೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಅಂದರೆ ಬ್ಲ್ಯಾಕ್ ಸಾಲ್ಟು ಅಥವಾ ಸೈಂಧವ ಲವಣನ, ಈ 4ರ ಮಿಶ್ರಣವನ್ನು ನಾವು ನಿತ್ಯ ಏನು ಮಾಡ್ಬೋದು, ಮಜ್ಜಿಗೆಗೆ ಊಟ ಆದಮೇಲೆ ಮಜ್ಜಿಗೆ ಕುಡಿಯೋ ಅಭ್ಯಾಸ ಇರುತ್ತಲ್ವಾ, ಆ ಮಜ್ಜಿಗೆಗೆ ಹಾಕ್ಕೊಂಡು ಕುಡಿದ್ರೂ ಏನಾಗ್ತದೆ, ನಮ್ಮದು ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗ್ತದೆ, ಜೊತೆಗೆ ಅಗ್ನಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಶರೀರದಲ್ಲಿ. ಹಾಗೆ ನಮಗೆ ಈ ಪಿತ್ತ ಶಮನ ಆಗ್ತದೆ, ಇದು ಪಿತ್ತ ಶಮನ ಚೂರ್ಣ ಅಂತಲೇ ಹೆಸರು ಇದರದು. ಹಾಗೆಯೇ ನಾವು ತುಪ್ಪವನ್ನು ಕೂಡ ನಾವು ಯಥೇಚ್ಛವಾಗಿ ಬಳಸೋದ್ರಿಂದನೂ ಕೂಡ ನಮಗೇನಾಗ್ತದೆ, ಪಿತ್ತ ಶಮನ ಆಗ್ತದೆ. ಹಾಗೆ ನಾವು ಪಿತ್ತಕ್ಕೆ ಇದನ್ನು ಮಜ್ಜಿಗೆಗೆ ಹಾಕ್ಕೊಂಡು ಕುಡಿಯೋಕೆ ಹೇಳಿದವಲ್ವ, ಅದರಲ್ಲಿ ಉಪ್ಪನ್ನು ತೆಗೆದು ಈ ಮೂರು ಪದಾರ್ಥಗಳನ್ನು ನಿತ್ಯ ನಾವು ಬೆಳಗ್ಗೆ ಎದ್ದ ತಕ್ಷಣ ಡಿಕಾಕ್ಷನ್, ಏನು ಕಾಫಿ ಟೀ ಕುಡಿತಾ ಇದ್ದೀವಲ್ಲ ನಾವು, ವಿಷಾನ ಕುಡಿತಾ ಇದ್ದೀವಲ್ವ, ಆ ಜಾಗಕ್ಕೆ ಓಂ ಕಾಳು, ಧನಿಯಾ, ಮತ್ತು ಜೀರಿಗೆ ಕಷಾಯವನ್ನು ಕುಡಿತಾ ಬಂದರೆ ಏನಾಗ್ತದೆ, ನಮಗೆ ಪಿತ್ತ ಶಾಂತ ಆಗಿಬಿಟ್ಟು ನಮಗೆ ಶರೀರಕ್ಕೆ ಆರೋಗ್ಯ ಕೊಡೋದ್ರ ಜೊತೆಗೆ ಮನಸ್ಸಿಗೆ ಪ್ರಸನ್ನತೆ ಕೊಡ್ತದೆ, ಮತ್ತು ದೇಹಕ್ಕೆ ಕಾಂತಿ ಕೊಡ್ತದೆ, ಮತ್ತು ನಮಗೆ ಶೂರ್ತನ, ಧೀರ್ತನ, ಹಾಗೆ ನಿಮಗೆ ಬುದ್ಧಿಗೆ ಒಳ್ಳೆಯ ಶಕ್ತಿ ಕೊಡುವಂಥದ್ದು, ಮತ್ತು ಜೀರ್ಣಾಂಗ ವ್ಯವಸ್ಥೆ ಎಲ್ಲ ಚೆನ್ನಾಗಾಗಿ ನಾವೇನಾಗ್ಬೋದು ಅಂದರೆ ಆರೋಗ್ಯಯುತವಾಗಿರಿ ನಮ್ಮದು ನಿತ್ಯ ಕಾರ್ಯದಲ್ಲಿ ತೊಡಗ್ಬೋದು ಅಂತ ಹೇಳ್ತಾ ಹಿಂದಿನ ಸಂಚಿಕೆಯಲ್ಲಿ ನಾವು ವಾತದೋಷದ ಬಗ್ಗೆ, ಇಂದಿನ ಸಂಚಿಕೆಯಲ್ಲಿ ನಾವು ಪಿತ್ತದೋಷದ ಒಂದು ಶಮನ ಮತ್ತು ಅದರ ಕಾರ್ಯ, ಅದನ್ನು ಯಾವ ರೀತಿ ನಾವು ಶಮನ ಮಾಡ್ಕೋಬೋದು ಅನ್ನೋ ಔಷಧೋಪಚಾರವನ್ನು ತಿಳ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ನಾವು ಕಫದೋಷದ ಲಕ್ಷಣಗಳೇನು, ಸಮಕಪ ಇದ್ರೆ ಹೇಗೆ, ವೃದ್ಧಿ ಆದರೆ ಅಥವಾ ಕ್ಷೀಣ ಆದರೆ ಯಾವ ರೀತಿ ನಮ್ಮ ಶರೀರದಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದೆ ಅನ್ನೋದನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ. ಅಲ್ಲಿವರೆಗೆ ನೋಡ್ತಾ ಇರಿ ಆಯುಷ್ ಟಿವಿ, ಮುಂದಿನ ವಾರ ಕಪದೋಷದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಕ್ಲಿಕ್ ಆನ್ ದಿ ಬೆಲ್ ಐಕಾನ್ ಟು ವಾಚ್ ಆವರ್ ಲೇಟೆಸ್ಟ್ ವಿಡಿಯೋಸ್.